ಮರ್ಡರ್ ಮಾಡ್ಬೇಕಾದ್ರು ಅವ್ನ ಆತುರದಲ್ಲಿ ಇದ್ರಲ್ಲಿ ಮಾಡ್ಬಿಟ್ಟಿರ್ತಾನೆ. ಬಟ್ ಇವತ್ತು ಅವ್ನು ಕೂತ್ಕೊಂಡು ಅದ್ ರಿಗ್ರೆಟ್ ಮಾಡ್ತಿರ್ತಾನೆ. ಅವತ್ತು ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಇನ್ನೊಂದು ಸಾಲ್ವೇಶನ್. ಸೊ ಇದೆಲ್ಲ ಪಾಠನೇ ನಂಗೆ ಅಲ್ಲಿಂದ ಕಲ್ತ್ಕೊಂಡ್ಬಿಡೋದು. ಲೈಫ್ ಅಲ್ಲಿ ತಂದೆ ತೂಗುದೀಪ್ ಶ್ರೀನಿವಾಸ್, ಮಗ ದರ್ಶನ್. ತಂದೆ ಅಂದಿನ ಕಾಲದ ರೈಲ್ ಜೀವನದಲ್ಲಿ ಖಳನಾಯಕನಾದ್ರೂ ಅಭಿಮಾನಿಗಳ ದೃಷ್ಟಿಯಲ್ಲಿ ಜನನಾಯಕ. ಸಪ್ತ ಪಾತಾಳಗಳು ನಿನ್ನ ಪಾದದಡಿಯಲ್ಲಿರಬೇಕು. ಓಹೋ, ನಮ್ಮ ಪಾದದಡಿಯಲ್ಲಿ ಮೂರು ಲೋಕಗಳು ನಿನ್ನ ಮುಷ್ಟಿಯಲ್ಲಿರಬೇಕು. ನಮ್ಮ ಮುಷ್ಟಿಯಲ್ಲಿ? ಹೌದು ಹೌದು. ಮಗ ಕೆಲವು ತಿಂಗಳ ಹಿಂದೆ ತೆರೆಯ ಮೇಲೆ ನಾಯಕನಾದ್ರೂ ವಾಸ್ತವದಲ್ಲಿ ಖಳನಾಯಕನಾಗಿರುವ ಚಿತ್ರಣ ನಿಮ್ಮ ಮುಂದಿದೆ. ನೀವು ನಿಮ್ಮ ಕಲ್ಪನೆಯಲ್ಲಿ ಯಾವುದೇ ರೀತಿಯಲ್ಲಿ ಊಹಿಸಿಕೊಳ್ಳಬಹುದು. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಕೇವಲ ಒಂದೇ ಒಂದು ಪೊಲೀಸ್ ಕಂಪ್ಲೇಂಟ್ ನಲ್ಲಿ ಮಾಡಬೇಕಿದ್ದ ಕೆಲಸವನ್ನ ಕಲಾಸಿ ಪಾಳ್ಯದ ಪೊರ್ಕಿಗಳಂತೆ ಕಾನೂನು ಕೈಗೆತ್ತಿಕೊಂಡು ಕಿಲ್ಲರ್ಸ್ ಆಗಿ ಟಿವಿ ಧಾರಾವಾಹಿಯ ಶಾಂತಂ ಪಾಪಂಗೆ ಕ್ರೈಮ್ ಕಥೆಯಾಗಿ ಪರಿವರ್ತಿಸಿದ ದರ್ಶನ್ ಒಂದು ಕಾಲದಲ್ಲಿ ರಾಮು ಚಿತ್ರದಲ್ಲಿ ತಮ್ಮ ಪ್ರಬುದ್ಧ ಅಭಿನಯದ ಮೂಲಕ ತೆರೆಯ ಮೇಲೆ ವಿರಾಟ ದರ್ಶನ ಮಾಡಿದ ನಟ. ಅಷ್ಟು ದೊಡ್ಡ ಅಪರಾಧಿನ ಬಿಡಿಸೋದು ಸುಲಭ ಅಲ್ಲ. ಈಗ ಅವ್ನು ಪುನಃ ಬತ್ತವನೆ ನಮ್ಮೂರಿನ ಒಲೆ ಮಾರಿನ ಕೊಂಡೋಯ್ತಾನೆ. ಯಾರೇ ಅವನು? ಈ ನಟನ ಹಲವಾರು ಚಿತ್ರಗಳು ಯಶಸ್ವಿಯಾಗಿ ಗಲ್ಲಾ ಪೆಟ್ಟಿಗೆಯಲ್ಲಿ ಕ್ರಾಂತಿ ಮಾಡಿದವು. ಆರಂಭದಲ್ಲಿ ಎಸ್ ನಾರಾಯಣ್ ಅವರ ಪಾರ್ವತಿ ಧಾರಾವಾಹಿ ಮೂಲಕ ಬಣ್ಣ ಹಚ್ಚಿದ ಈ ನಟನಿಗೆ ಆಗ ಅಂಥದ್ದೇನು ಅಭಿನಯದ ದಂತಗಾಳಿ ಗೊತ್ತಿಲ್ಲದಿದ್ರೂ ಚಿತ್ರರಂಗದಲ್ಲಿ 370 ರೂಪಾಯಿ ಸಂಪಾದನೆಯಿಂದ 300 ಕೋಟಿಗಿಂತ ಹೆಚ್ಚು ಹಣ ಗಳಿಸಿದ ಭೂಪತಿ ಚಕ್ರವರ್ತಿ ಈ ನಟ. ಮೂಕ ಪ್ರಾಣಿ ಪಕ್ಷಿಗಳಿಗೆ ದಾಸನಾಗಿ ಸ್ವಾಮಿ ನಿಷ್ಠೆಯನ್ನ ತೋರಿದ ಯಜಮಾನ. ಅಂದು ತಂದೆಯ ಶವಯಾತ್ರೆಯಲ್ಲಿ ನೆರೆದಿದ್ದ ಜನಸ್ತೋಮಕ್ಕೆ ಬೆರಗಾದ ದರ್ಶನ್ ತಮ್ಮ ತಂದೆಯಂತೆ ಹೆಸರು ಮಾಡಬೇಕೆಂಬ ಛಲದಿಂದ ಹೆಜ್ಜೆ ಇಟ್ಟಿದ್ದು ಕನ್ನಡ ಚಿತ್ರರಂಗದ ವೇದಿಕೆಗೆ. ವಿಜಯಲಕ್ಷ್ಮಿಯೊಂದಿಗೆ ವೈವಾಹಿಕ ಜೀವನ ನಡೆಸುತ್ತಿದ್ದ ಈ ನಟನ ಜೀವನದಲ್ಲಿ ಗಾಸಿಪ್ ಸುದ್ದಿಯಾಗಿ ಹರಡಿದ್ದು ನಿಖಿತಾ ಎಂಬ ನಟಿಯ ಬಗ್ಗೆ. ಗಾಳಿ ಸುದ್ದಿ ಅದು ಎಷ್ಟು ಸತ್ಯವೋ ಸುಳ್ಳೋ ಅನ್ನೋದು ದರ್ಶನ್ ಅವರಿಗೆ ಗೊತ್ತು. ಆದ್ರೆ ಈ ನಟನ ಸಂಸಾರದ ಪವಿತ್ರತೆಗೆ ಕಪ್ಪು ಚುಕ್ಕೆ ಬಂದಿದ್ದು ಬುಲ್ ಬುಲ್ ಹಕ್ಕಿಯಿಂದ. ಈ ಕಾಟೇರನ ಗೆಳತಿಗೆ ಕಾಟ ಕೊಡುತ್ತಿದ್ದ ರೇಣುಕ ಸ್ವಾಮಿಯನ್ನ ಬೇಟೆಯಾಡಲು ಪಂಗಡ ಕಟ್ಟಿ ಸಾರಥಿಯಾಗಿ ಬೇಟೆಯಾಡಿದ ಅಪರಾಧಕ್ಕೆ ಈ ಬಂಧನಕ್ಕೆ ಒಳಗಾದ ಈ ನಟನನ್ನ ರಕ್ಷಿಸಲು ಹೆತ್ತವರು ಬರಲಿಲ್ಲ. ಆ ನವಗ್ರಹ ಕೂಡ ಕೃಪೆ ತೋರದಿರೋದು ದುರಾದೃಷ್ಟಕರ.